ಸೊ ನಿಮ್ಮ ಹೆಸರು ಏನು ಹೇಳಿದ್ರಿ? ಗಂಗೆಗೌಡ ಸರ್. ಗಂಗೆಗೌಡ. ಯಾವ ಊರು ಸರ್? ಬ್ಯಾಡ್ರಳ್ಳಿ. ಬ್ಯಾಡ್ರಳ್ಳಿ. ತ್ಯಾಮಗೊಂಡ್ಲು ಹೋಬಳಿ ಸರ್. ಇದು ಹಸು ಎಷ್ಟನೇ ಸೂಲ್ ಇದು? ಏನು ಕರು ಸರ್ ಹಾಕಿರೋದು? ಎಷ್ಟು? ಒಂದು ಹದಿನೈದು ದಿನ ಆಗಿದೆಯಾ? ಒಂದು ತಿಂಗಳ? ಇಪ್ಪತ್ತು ದಿನ ಆಗಿದೆಯಾ ಸರ್? ಹಾಲು ಎಷ್ಟು ಬರುತ್ತೆ? ಕರಿಗೆಲ್ಲ ಬಿಟ್ಬಿಡ್ತೀರಾ? ಹಾಂ ಹಾಂ ಸರ್. ನೀವು ತೊಗೊಂಡು ಎಷ್ಟು ದಿನ ಆಯಿತು? ಜಾತ್ರೆಯಲ್ಲಿ ತೊಗೊಂಡಿದ್ದಾ? ಹಾಂ. ಎಲ್ಲಿ? ನಿಮ್ಮ ಪಕ್ಕದಲ್ಲೇನ? ಹಾಂ ಹಾಂ. ದೊಡ್ಡೇರಿ. ಹಾಂ ಹಾಂ. ತುಮಕೂರು ರೋಡಲ್ಲಿರೋ ದೊಡ್ಡೇರಿ. ಎಷ್ಟಾಗಿದೆ ಸರ್ ರೇಟು? ನಲ್ವತ್ತು ಸಾವಿರ. ಹಾಲು ಚೆನ್ನಾಗಿ ಕರಿ. ನೀವೇನೆ ಕರ್ಕೊಳೋದು? ಹಾಂ ಹಾಂ. ಬೇರೆ ಮುಟ್ಸಲ್ಲ? ಇಲ್ಲ ಸರ್, ನಾನು ಒಬ್ಬನ್ ಬಿಟ್ರೆ ಬೇರೆ ಮುಟ್ಸಿಲ್ಲ. ಎರಡು ಮನೆ ಹೋಗಿ ವಾಪಸ್ ಬಂದಿದೆ ಅಲ್ಲಿ. ಹೌದಾ? ಇರ್ಬೇಕು ಅಂತಾನೆ. ಕರು ಯಾವ ಊರ್ ಇದು ಅಂತ ಗೊತ್ತಾ? ಚೆನ್ನಾಗಿದೆ. ಎಲ್ಲಿ? ಬಾವಿನಹಳ್ಳಿ. ದೊಡ್ಡೇರಿ ಹತ್ರ ಬಾವಿನಹಳ್ಳಿ. ಗೋವಿನಹಳ್ಳಿ. ಹಾಂ ಗೋವಿನಹಳ್ಳಿ. ಸರ್ ಕೆಲಸನೂ ಮಾಡಿದ್ಯಾ ಸರ್? ನೀವೇನು ಇನ್ನ ಇದು ಮಾಡಿಲ್ಲ? ಮಳೆಗಾಲದಲ್ಲಿ ನೋಡ್ತೀವಿ, ಮಾಡ್ತೀರಾ? ಅಷ್ಟಕ್ಕೂ ದೊಡ್ಡದಾಗಿರುತ್ತೆ. ಸರ್ ನಾಟಿ ಹಸುಗಳು ಯಾವಾಗೂ ಕಟ್ತೀರಾ ನೀವು? ಅಂದ್ರೆ ಕೆಲಸದ ಹೂ ಇರ್ತವೆ, ಇವು ಕರು ಕರ ಹೂ ಇರ್ತವೆ. ಎತ್ತುಗಳು ಇರ್ತವೆ, ಇವು ಇರ್ತವೆ. ಎತ್ತುಗಳು ಇದರಲ್ಲಿ ಎರಡು ಜೊತೆ ಮೂರು ಜೊತೆ ಇರುತ್ತೆ ಮಳೆಗಾಲದಲ್ಲಿ. ಹೌದಾ? ಇವಾಗ ಕೆಲಸದ ತರ್ತೀರಲ್ಲ ಹಸುಗಳು, ಅವಕ್ಕೆ ಫಲ ಕೊಡಿಸ್ತೀರಾ? ಇಲ್ಲ ಸರ್, ನಾನು ಕೊಡಿಸಲ್ಲ, ಅವರು ಕೊಡ್ತಿರಲ್ಲ. ನಾನು ಕೆಲಸ ಮಾಡ್ಕೊಂಡು ಕೊಡಿಸಿದ್ವಿ, ಫಲ ನಿಲ್ಲ. ನಾನು ಮಡಗನ ಅಂತಾನೆ ಕೊಡಿಸ್ದೆ, ಫಲನೇ ನಿಲ್ತಿರ್ಲಿಲ್ಲ. ಒಳ್ಳೆ ಜೋಡಿ ಇದು, ಅದು ಸ್ವಲ್ಪ ಎತ್ತರ ಬಿಸಿ. ಇದು ಕೂಟ ಹಾಕ್ತೀರಾ? ಕೂಟ ಹಾಕ್ತೀನಿ. ಕರು ಇನ್ನ ಚಿಕ್ಕದಲ್ಲ, ಇದು ಕೂಟ ಹಾಕ್ತೀನಿ. ಕರು ಶುದ್ಧವಾಗಿ ಬಿಟ್ಟಿದ್ಯಾ? ಏನು ಸುಳಿ ಪಳಿ ಹೆಣ್ಗರು?